ಕರೋನಾದಿಂದಾಗಿ ಸರ್ಕಾರಿ ಸ್ಕೂಲಿನ ಮಕ್ಕಳಿಗೆ ಕೊಡ್ತಾ ಇದ್ದಂತಹ ಬಿಸಿಯೂಟಕ್ಕೂ ಕೂಡ ಕತ್ತರಿ ಬಿದ್ದಿತ್ತು. ಇದಾದ್ಮೇಲೆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಮಕ್ಕಳಿಗೆ ದಿನಸಿಯನ್ನು ವಿತರಣೆ ಮಾಡಲಾಗ್ತಾ ಇತ್ತು. ಆದರೆ ಈಗ ಕೊಡ್ತಾ ಇರುವ ಪಡಿತರ ಸ್ವಲ್ಪವೂ ಕೂಡ ಗುಣಮಟ್ಟದಲ್ಲ ಅನ್ನುವಂಥದ್ದು ಸಾರ್ವಜನಿಕರ ಕಣ್ಣನ್ನ ಕೆಂಪಗಾಗುವಂತೆ ಮಾಡಿದೆ. ಮೂಟೆ ಬಿಚ್ಚಿದ್ರೆ ಸಾಕು ಮೇಲೆದ್ದು ಬರ್ತಿರೋ ಹುಳಗಳ ಹಿಂಡು, ಮುಟ್ಟಿದ್ರೆ ಸಾಕು ಪುಡ್ಪುಡಿ ಆಗ್ತಾರೋ ಬೇಳೆ. ಈ ದೃಶ್ಯ ನೋಡಿ, ಇದ್ಯಾವುದೋ ವೇಸ್ಟ್ ದಿನಸಿ ಇರಬೇಕು ಅಂತ ನೀವು ಅನ್ಕೊಳ್ಳೋದು ಸಹಜ, ಆದ್ರೆ ಇದು ವೇಸ್ಟ್ ದಿನಸಿ ಅಲ್ಲ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಿತರಿಸುವ ಪದಾರ್ಥಗಳಿವು. ಕರೋನಾ ಮಹಾಮಾರಿಯಿಂದ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಕೊಡ್ತಾ ಇದ್ದ ಬಿಸಿಯೂಟಕ್ಕೆ ಬ್ರೇಕ್ ಬಿದ್ದಿದೆ. ಆದ್ರೆ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಕೊರತೆಯಾಗಬಾರದು ಅಂತ ಸರ್ಕಾರ ವಿದ್ಯಾರ್ಥಿಗಳಿಗೆ ಇಂದಿಷ್ಟು ಅಕ್ಕಿ, ಬೇಳೆ, ಗೋಧಿ ಸೇರಿದಂತೆ ಇತರೆ ಆಹಾರ ಪದಾರ್ಥಗಳನ್ನ ಮನೆ ಕೊಡ್ತಾ ಇದೆ. ಆದ್ರೆ ಸರ್ಕಾರದಿಂದ ಕೊಡ್ತಾ ಇರೋ ಈ ಆಹಾರ ಪದಾರ್ಥಗಳು ಕಳಪೆ ಮಟ್ಟದಿಂದ ಕೂಡಿದೆ ಅನ್ನೋ ಆರೋಪ ಮಂಡ್ಯ ಜಿಲ್ಲೆಯಲ್ಲಿ ಕೇಳಿ ಬಂದಿದೆ. ಅಷ್ಟೇ ಅಲ್ಲ, ಶಾಲೆ ಶಿಕ್ಷಕರ ನಿರ್ಲಕ್ಷ್ಯದಿಂದ ಮಕ್ಕಳಿಗೆ ಸಿಗಬೇಕಾಗಿದ್ದ ಪೌಷ್ಟಿಕ ಆಹಾರ ಸಂಪೂರ್ಣ ಹುಳುಗಳು ಬಿದ್ದು ಹಾಳಾಗಿದೆ. ಇದಕ್ಕೆ ಈ ದೃಶ್ಯಗಳೇ ಬೆಸ್ಟ್ ಎಕ್ಸಾಂಪಲ್. ಮದ್ದೂರು ತಾಲೂಕಿನ ಭಾರತೀನಗರ ಸರ್ಕಾರಿ ಪ್ರೌಢಶಾಲೆಯಲ್ಲಿ 3 ತಿಂಗಳಿನಿಂದ ಮಕ್ಕಳಿಗೆ ದಿನಸಿಯನ್ನೇ ವಿತರಣೆ ಮಾಡಿಲ್ಲ. ಹೀಗಾಗಿ ಕ್ವಿಂಟಾಲ್ ಗಟ್ಟಲೆ ಆಹಾರ ಪದಾರ್ಥ ಗೋಡೌನ್ನಲ್ಲಿಯೇ ಹುಳು ಬಿದ್ದು ಕೊಳಿತಾ ಇದೆ. ಈ ಬಗ್ಗೆ ಮುಖ್ಯ ಶಿಕ್ಷಕಿಯನ್ನ ಕೇಳಿದ್ರೆ ಕರೋನಾದ ನೆಪ ಹೇಳ್ತಿದ್ದಾರೆ. 300 ಮಕ್ಕಳಲ್ಲಿ ನಾವು ಇದುವರೆಗೂ 122 ಮಕ್ಕಳಿಗೆ ಆಹಾರ ಧಾನ್ಯಗಳನ್ನು ಕೊಟ್ಟಿದ್ದೀವಿ. 88 ಮಕ್ಕಳು ಬರ್ದಲೇ ಇರೋದ್ರಿಂದ ಆಹಾರ ಧಾನ್ಯಗಳು ನಮ್ಮಲ್ಲಿ ಉಳ್ಕೊಂಡಿದೆ. ಸರ್, ಮನೆಗೆ ತಲುಪಿಸ್ಬೇಕು ಅನ್ನೋದಿದೆ ಸರ್, ಬಟ್ ನಮ್ಮ ವ್ಯವಸ್ಥೆಯಲ್ಲಿ ಈಗ ಕೋವಿಡ್ ಇರೋದ್ರಿಂದ ಟೀಚರ್ನ ನೀವು ತಗೊಂಡು ಹೋಗಿ ಅಂತಂದರೆ ಅವರು ಕೂಡ ತಗೊಂಡು ಹೋಗೋಕೆ ರೆಡಿ ಇರಲ್ಲ ಸರ್. ಹಾಗಾಗಿ ಮನೆಗೆ ತಲುಪಿಸ್ತಕ್ಕಂಥದ್ದು 50 ಮಕ್ಕಳು 20 ಮಕ್ಕಳು ಇದ್ರೆ ತಲುಪಿಸ್ಬೋದು ಸರ್. ಈಗ 300 ಮಕ್ಕಳಿಗೆ ಮನೆಗೆ ತಲುಪಿಸ್ಬೇಕು ಅಂದರೆ ಸಾರಿಗೆ ವೆಚ್ಚ ಮತ್ತೊಂದನ್ನ ಯಾರು ಭರಿಸ್ತಾರೆ ಸರ್? ಈಗ 40 ಹಳ್ಳಿಗೆ ನಾವು ಫುಡ್ನ ತಗೊಂಡೋಗಿ ಕೊಡ್ಲಿಕ್ಕೆ ಬರಲ್ಲ ಸರ್. ಏನು ಇದು ಈ ಶಾಲೆಯೊಂದರಲ್ಲಿ ಮಾತ್ರ ಅಲ್ಲ, ಜಿಲ್ಲೆಯ ಬಹುತೇಕ ಶಾಲೆಗಳಲ್ಲಿ ಇದೇ ಪರಿಸ್ಥಿತಿ. ಮಕ್ಕಳಿಗೆ ದಿನಸಿ ಕೊಡ್ತಿದ್ದೀವಿ ಅಂತ ಸರ್ಕಾರ ಎಲ್ಲಾ ಕಡೆ ಪ್ರಚಾರ ಗಿಟ್ಟಿಸಿಕೊಳ್ತಾ ಇದೆ. ಆದ್ರೆ ಅವ್ರು ಕೊಡ್ತಾ ಇರೋದು ಕಳಪೆ ಗುಣಮಟ್ಟದ ದಿನಸಿ. ಈ ದಿನಸಿ ಈಗ ವಿಷವಾಗಿ ಬದಲಾಗಿದೆ. ಇದನ್ನ ಸೇವನೆ ಮಾಡಿದ್ರೆ ಮಕ್ಕಳ ಆರೋಗ್ಯದ ಸ್ಥಿತಿ ಹಾಳಾಗುತ್ತೆ ಅಂತ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಆಗಲ್ಲ, ಇದು ಮಕ್ಕಳಿಗೆ ಪಾಯ್ಸನ್ ರೀತಿ. ಟೀಚರ್ಸ್ ಒಂದ್ ಸ್ವಲ್ಪ ಕ್ಲೀನ್ ಮಾಡಿ ಇಡ್ರಮ್ಮ ಅಂತ ಅಂದ್ರು, ಕ್ಲೀನ್ ಮಾಡ್ತಾ ಇದ್ವಿ. ಅಕ್ಕಿ ಎಲ್ಲೋ ಒಂದೊಂದು ವಾಟುಳ ಇತ್ತು, ಕ್ಲೀನ್ ಮಾಡಿದೀವಿ. ಈಗ ಬೇಳೆಲ್ ಜಾಸ್ತಿ ಇದೆಯಲ್ಲ, ಅದಕ್ಕೆ ಕ್ಲೀನ್ ಮಾಡ್ತಾ ಇದೀವಿ. ಸುಮಾರು ದಿನ ಇಟ್ಟಿರೋದ್ರಿಂದ ಈ ತರ ಆಗೈತೆ ಸರ್. ಕಳಪೆ ಅಂತಂದ ಏನಂತೇನಿಲ್ಲ, ಅಲ್ಲಿ ಬಂದಿದ್ದಲ್ಲ ಡಿಲಿವರಿ ಮಾಡ್ಬಿಟ್ಟಿದ್ರೆ ಸರೋಯ್ತಾಯ್ತು. ಡಿಲಿವರಿ ಮಾಡಿದ್ರಿಂದ ಅದು ಹಸಿ ಇರುತ್ತಲ್ಲ ಬೇಳೆ, ಅದರಿಂದ ಅದು ಜಾಸ್ತಿ ಇದಾಗ್ಬಿಟ್ಟೈತೆ ಅಷ್ಟೇ. ಒಟ್ಟಾರೆ ಸರ್ಕಾರ ಮಕ್ಕಳು ಅಪೌಷ್ಟಿಕತೆ ಮತ್ತು ಹಸುವಿನಿಂದ ಬಳಲ್ಬಾರದು ಅಂತ ದಿನಸಿ ಕೊಡ್ತಿದೆ. ಆದ್ರೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಮಕ್ಕಳ ಹೊಟ್ಟೆ ಸೇರ್ಬೇಕಾಗಿದ್ದ ಆಹಾರ ಪದಾರ್ಥ ಕ್ರಿಮಿಕೀಟಗಳ ಹೊಟ್ಟೆ ಸೇರ್ತಾ ಇದೆ. ಏನಾದ್ರೂ ಸರ್ಕಾರ ಇತ್ತ ಗಮನ ಹರಿಸಿ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಗುಣಮಟ್ಟದ ಪಡಿತರ ಸಿಗುವಂತೆ ನೋಡ್ಕೊಳ್ಬೇಕಿದೆ. ಕ್ಯಾಮರಾಮನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.